ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಭಾರತದ ಪ್ರಮುಖ ಬೆಳೆಗಳ ವೈಜ್ಞಾನಿಕ ಹೆಸರುಗಳನ್ನು ನೋಡೋಣ ಇದು ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಎಲ್ಲ ಮುಂಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗ್ತಕ್ಕಂತಹ ಒಂದು ಬ್ಯೂಟಿಫುಲ್ ವೀಡಿಯೋ ಅಷ್ಟೇ ಅಟ್ರಾಕ್ಷನ್ ಆಗಿರ್ತಕ್ಕಂಥ ವೀಡಿಯೋ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಹಾಗಿದ್ರೆ ನಮ್ಮ ತರಗತಿಯನ್ನು ಆರಂಭ ಮಾಡೋಣ ಮೊದಲನೇದಾಗಿ ನೀವು ನೋಡ್ಬೋದು ಭತ್ತ ಹೇಳ್ತಾ ಇದ್ದೀನಿ ರೈಸ್ ಅಂತಲೇ ಹೇಳ್ತಾ ಇದ್ದೀವಿ ಹಾಗಾದರೆ ಈ ಭತ್ತದ ವೈಜ್ಞಾನಿಕ ಹೆಸರು ಏನು ವರೈಸ ಸಟೈವ ಅಂತೇಳಿ ಈ ಭತ್ತದ ವೈಜ್ಞಾನಿಕ ಹೆಸರು ಭತ್ತವನ್ನು ಬೆಳೆಯೋದಕ್ಕೋಸ್ಕರ ಮೆಕ್ಕಲು ಮಣ್ಣು ಜೇಡಿ ಮಣ್ಣು ಅತ್ಯಂತ ಸೂಕ್ತವಾದಂತಹ ಮಣ್ಣು ಅಂತೇಳಿ ಹೇಳ್ತಾ ಇದ್ದೀವಿ ಈ ಭತ್ತವು ಪೊಯಸಿ ಅಂತಕ್ಕಂಥ ಹುಲ್ಲಿನ ಒಂದು ವರ್ಗದ ಜಾತಿಗೆ ಸೇರಿದಂತಹ ಒಂದು ಸಸ್ಯ ಫ್ರೆಂಡ್ಸ್ ಹಾಗೆಯೇ ನಮ್ಮ ಭಾರತದಲ್ಲಿ ಅತ್ಯಂತ ಯಥೇಚ್ಛವಾಗಿ ಭತ್ತವನ್ನು ಬೆಳೀತಕ್ಕಂತಹ ರಾಜ್ಯ ಅಂದರೆ ಪಶ್ಚಿಮ ಬಂಗಾಳ ಹಾಗೆಯೇ ಪ್ರಪಂಚದಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿ ಇದೆ ಈ ಭತ್ತವನ್ನು ಬೆಳೆಯೋದ್ರಲ್ಲಿ ಇಲ್ಲಿ ಭತ್ತಕ್ಕೆ ಸುಮಾರು ವಾರ್ಷಿಕ ನೂರರಿಂದ ಎರಡು ನೂರು ಸೆಂಟಿಮೀಟರ್ ಮಳೆ ಅವಶ್ಯಕತೆ ಇದೆ ಹಾಗೆಯೇ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೆಕ್ಕಲು ಮಣ್ಣು ಮತ್ತು ಜೇಡಿ ಮಣ್ಣು ತುಂಬಾ ಯೋಗ್ಯವಾಗಿರ್ತಕ್ಕಂಥದ್ದು ಹಾಗೆಯೇ ಜಗತ್ತಿನ ಮೊದಲ ಒಂದು ಉತ್ಪಾದನೆ ಅಂತಂದ್ರೆ ಚೀನಾದಾಗಿದೆ ಎರಡನೇದು ಭಾರತದ ಹಾಗೆಯೇ ಪ್ರಮುಖ ತಳಿಗಳು ಈ ಭತ್ತದ ಒಂದು ಪ್ರಮುಖ ತಳಿಗಳು ಅಂತಂದರೆ ನೀವು ನೋಡ್ಬೋದು ಸ್ವರ್ಣ ಹರ್ಷ ವಿಜಯ್ ವಿವೇಕ್ದನ್ ಜವಾಹರ್ ರೈಸ್ತ್ರಿ ಫೂಜಾ ಎಚ್ ಟೆನ್ ಫೂಜಾ ಸುಗಂಧ ಫೂಝಾ ಬಾಸುಮತಿ ಈ ರೀತಿಯಾದಂತಹ ವಿಶೇಷವಾದಂಥ ತಳಿಗಳನ್ನು ನಾವು ಈ ಭತ್ತದಲ್ಲಿ ಕಾಣ್ಬೋದು ಹಾಗೆಯೇ ಭಾರತದಲ್ಲಿ ಭತ್ತವನ್ನು ಎಲ್ಲೆಲ್ಲಿ ಬೆಳೀತಾರೆ ಅಂದರೆ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಆಮೇಲೆ ಆಂಧ್ರ ಪ್ರದೇಶ ಪಂಜಾಬ್ ತಮಿಳ್ನಾಡು ಆಮೇಲೆ ಬಿಹಾರ್ ಒರಿಸ್ಸಾ ಕರ್ನಾಟಕ ಇಷ್ಟು ರಾಜ್ಯಗಳಲ್ಲಿ ಭತ್ತವನ್ನು ಬೆಳೀತಾರೆ ಹಾಗೆಯೇ ಆಂಧ್ರ ಪ್ರದೇಶವನ್ನು ಐತಿಹಾಸಿಕವಾಗಿ ಏನಂತಾರೆ ಅಂದರೆ ಭಾರತದ ಭತ್ತದ ಕಣಜ ಅಂತೇಳಿ ಕರಿತಾ ಇದ್ರು ಸರಿ ಹಾಗಿದ್ರೆ ಈಗ ಮುಂದಿನ ಒಂದು ಸ್ಲೈಡ್ಗೆ ಹೋಗೋಣ ಮುಂದಿನ ಬೆಳೆ ಯಾವುದು ಅಂದರೆ ಗೋಧಿ ಗೋಧಿ ಬಗ್ಗೆ ನಿಮಗೆಲ್ಲ ಗೊತ್ತು ವೀಟ್ ಅಂತೇಳಿ ಹೇಳ್ತಾ ಇದ್ದೀವಿ ಸೊ ಈ ಗೋಧಿಯ ಒಂದು ವೈಜ್ಞಾನಿಕ ಹೆಸರು ಏನಪ್ಪ ಅಂದರೆ ಟ್ರಿಟಿಕಮ್ ಅಂತೇಳಿ ಏನೇಳ್ರಿ ಟ್ರಿಟಿಕಮ್ ಅಲ್ವಾ ಸೊ ಇದನ್ನ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಗೋಧಿಯನ್ನು ಬೆಳೆಯಲಾಗ್ತದೆ ಇದು ರಾಬಿ ಅಥವಾ ಹಿಂಗಾರು ಬೆಳೆ ಅಂತಲೇ ಹೇಳ್ತಾ ಇದೀವಿ ಫ್ರೆಂಡ್ಸ್ ಇಲ್ಲಿ ಈ ಗೋಧಿಯಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ತಳಿಗಳು ಅಂತಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ್ಯಾವು ಅಂದರೆ ಟ್ರಿಟಿಕಮ್ ಎಸ್ಟಿವಮ್ ಟ್ರಿಟಿಕಮ್ ಡ್ಯೂರಮ್ ಟ್ರಿಟಿಕಮ್ ಡೈಕೋಕಮ್ ಹಾಗೆಯೇ ಕೌಸಂಬಿ ಆಮೇಲೆ ಪೂರ್ವ ಪೂಜಾ ವಿಶೇಷ ಪೂಜಾ ಗೋಲ್ಡ್ ಈ ರೀತಿಯಾದಂತಹ ಗೋಧಿಯ ತಳಿಗಳನ್ನು ನಾವು ವೀಕ್ಷಣೆ ಮಾಡ್ಬೋದು ಹಾಗೆಯೇ ಪ್ರಥಮ ಸ್ಥಾನ ಯಾವುದಕ್ಕಿದೆ ಅಂತಂದರೆ ಚೀನಾಕ್ಕಿದೆ ಹಾಗೆಯೇ ಎರಡನೇ ಸ್ಥಾನ ಭಾರತಕ್ಕಿದೆ ಈ ಒಂದು ಗೋಧಿ ಬೆಳೆಯೋದ್ರಲ್ಲಿ ಇಲ್ಲಿ ಮುಖ್ಯವಾಗಿ ಭಾರತ ದೇಶದಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರ್ ಅಂತ ಪ್ಲೇಸ್ ಇದೆ ಅಲ್ಲ ಸೊ ಅದು ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ ಹಾಗೆಯೇ ಗೋಧಿಯ ಕಣಜ ಅಂತೇಳಿ ಪಂಜಾಬನ್ನು ನಾವು ಕರಿತಾ ಇದ್ದೀವಿ ಇದಿಷ್ಟು ಗೋಧಿಯ ಮಾಹಿತಿ ಹಾಗೆಯೇ ಮುಂದೆ ನೋಡೋಣ ಇವಾಗ ಜೋಳ ಜೋವರ್ ಅಂತೇಳಿ ಹೇಳ್ತಾ ಇದ್ದೀವಿ ಹಾಗಾದ್ರೆ ಈ ಜೋಳದ ವೈಜ್ಞಾನಿಕ ಹೆಸರು ಏನು ಅಂತಂದ್ರೆ ಸೋರ್ಗಮ್ ಬುಲ್ಗೇರೆ ಅಂತೇಳಿ ಏನು ಹೇಳಿ ಸೋರ್ಗಮ್ ದುಲ್ಗೆರೆ ಅಂತೇಳಿ ಇದೊಂದು ಖಾರಿಫ್ ಬೆಳೆ ಅಂತೇಳಿ ಹೇಳ್ತಾ ಇದ್ದೀವಿ ಆಮೇಲೆ ಇದನ್ನು ಒಣ ಹವೆ ಇರ್ತಕ್ಕಂಥ ಮತ್ತು ಮಧ್ಯ ಮತ್ತು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥ ಒಂದು ಬೆಳೆ ಇದು ಹಾಗೆಯೇ ಇದನ್ನು ಕಪ್ಪು ಮಣ್ಣು ಮತ್ತು ಮೆಕ್ಕಲು ಮಿಶ್ರಿತ ಮಣ್ಣಿನಲ್ಲಿ ಬೆಳೆಯಲಾಗ್ತದೆ ಫ್ರೆಂಡ್ಸ್ ಇದಕ್ಕೆ ಹೆಚ್ಚು ಉಷ್ಣಾಂಶ ಮತ್ತು ಸಾಧಾರಣ ಮಳೆ ಬೇಕಾಗುತ್ತೆ ಇದಕ್ಕೆ ಸುಮಾರು ಒಂದು ಮೂವತ್ತರಿಂದ ನೂರು ಸೆಂಟಿಮೀಟ್ರ್ ಅಂತೇಳಿ ಹೇಳ್ತಾರೆ ಹಾಗೆಯೇ ಭಾರತಕ್ಕೆ ಮೊದಲ ಸ್ಥಾನ ಇದೆ ಈ ಒಂದು ಜೋಳದಲ್ಲಿ ಹಾಗೆಯೇ ಕರ್ನಾಟಕದ ಈಶಾನ್ಯ ರಾಜ್ಯಗಳಾದ ಜಿಲ್ಲೆಗಳಾದಂತಹ ಗುಲ್ಬರ್ಗ ಬೆಳಗಾಂ ಬಿಜಾಪುರ್ ರಾಯಚೂರು ಬಳ್ಳಾರಿ ಈ ಒಂದು ಜಿಲ್ಲೆಗಳಲ್ಲಿ ಯಥೇಚ್ಛವಾಗಿ ಜೋಳಗಳನ್ನು ಬೆಳೀತಾರೆ ಈ ಮುಂಚೆ ಭಾರತವು ಏನು ಮಾಡ್ತಿತ್ತು ಅಂದರೆ ಪ್ರಪಂಚದಲ್ಲಿ ಜೋಳ ಬೆಳೀತಕ್ಕಂಥ ಕ್ಷೇತ್ರದಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ ಹಾಗೆಯೇ ಭಾರತವು ಜೋಳವನ್ನು ಏಷ್ಯಾದ ಇತರೆ ದೇಶಗಳಿಗೂ ಕೂಡ ಇದನ್ನು ರಫ್ತು ಮಾಡ್ತಾ ಇದೆ ಹಾಗಾದರೆ ಮುಂದಿನ ಒಂದು ವೈಶಿಷ್ಟ್ಯ ನೋಡೋಣ ಈಗ ಮೆಕ್ಕೆಜೋಳ ಮೇಜ್ ಅಂತೇಳಿ ಹೇಳ್ತಾ ಇದ್ದೀವಿ ಸಾಕಷ್ಟು ಯೂಸ್ ಮಾಡ್ತಾ ಇದ್ದೀವಿ ಇಂದಿನ ದಿನದಲ್ಲಿ ಇದರ ಒಂದು ವೈಜ್ಞಾನಿಕ ಹೆಸರು ಜಿ ಮೇಜ್ ಅಂತೇಳಿ ಇದನ್ನು ಕೂಡ ಒಂದು ಖಾರಿಫ್ ಬೆಳೆ ಇದನ್ನು ಅಮೇರಿಕಾ ಜನರು ಹೆಚ್ಚಾಗಿ ಇದನ್ನು ಬೆಳೀತಾರೆ ಆಮೇಲೆ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಒಂದು ಖಾರಿಫ್ ಬೆಳೆ ಅಂತಲೂ ಕೂಡ ಹೇಳ್ತಾರೆ ಈ ಬೆಳೆಯನ್ನು ಬೆಳೆಯೋದಕ್ಕೋಸ್ಕರ ಎಷ್ಟು ಬೇಕಂದರೆ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ನಷ್ಟು ಬೇಕಾಗುತ್ತೆ ಈ ಬೆಳೆಯನ್ನು ಕಪ್ಪು ಕೆಂಪು ಮತ್ತು ಜೇಡಿ ಮಣ್ಣಿನಲ್ಲಿ ಬೆಳೀಬೋದು ಹಾಗೆಯೇ ಭಾರತದ ಉತ್ಪಾದನೆಯಲ್ಲಿ ಯಾವ್ಯಾವ ರಾಜ್ಯಗಳಿದ್ದಾವೆ ಅಂದರೆ ಮಧ್ಯಪ್ರದೇಶ್ ಉತ್ತರ ಪ್ರದೇಶ ಪಂಜಾಬ್ ಹರಿಯಾಣ ರಾಜಸ್ಥಾನ ಬಿಹಾರ ಹಾಗೆ ಪ್ರಪಂಚದ ಒಂದು ಸ್ಥಾನ ನೋಡೋದಾದರೆ ಅಮೇರಿಕ ಚೀನಾ ಬ್ರೆಜಿಲ್ ಮೆಕ್ಸಿಕೋ ಅರ್ಜೆಂಟೈನಾ ಭಾರತ ಪಾಕಿಸ್ತಾನ ಈ ರೀತಿಯಾಗಿ ನಾವು ನೋಡ್ಬೋದು ಈ ಭಾರತದಲ್ಲಿ ಮೆಕ್ಕೆಜೋಳವು ಆಹಾರ ಧಾನ್ಯಗಳಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ನೆಕ್ಸ್ಟ್ ಮುಂದಿನ ಒಂದು ವಿಷಯ ನೋಡೋಣ ಈಗ ರಾಗಿ ರಾಗಿ ತಿಂದವ ನಿರೋಗಿ ಅಂತೇಳಿ ಹೇಳ್ತಾರೆ ಹಾಗಾದರೆ ಇದರ ವೈಶಿಷ್ಟ್ಯತೆ ಏನಪ್ಪಾ ಅಂತ ತಿಳ್ಕೊಳ ರಾಗಿಯ ಒಂದು ವೈಜ್ಞಾನಿಕ ಹೆಸರು ಏನು ಅಂದರೆ ಎಲುಸಿನೆ ಕೊರಕಾನ ಹೇಳಿಬಿಟ್ಟು ರಾಗಿ ಒಂದು ಇಥೋಪಿಯ ಮೂಲದ್ದಿದು ಇದು ಭಾರತದಲ್ಲಿ ಇದ್ದಂಥದ್ದಲ್ಲ ಇಥೋಪಿಯ ಮೂಲದ್ದಾಗಿದ್ದು ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಇದನ್ನು ಪರಿಚಯ ಪರಿಚಯ ಮಾಡ್ತಾರೆ ಹಾಗೆಯೇ ಅದಕ್ಕೆ ಇದನ್ನು ಆಫ್ರಿಕನ್ ಮಿಲೇಟ್ ಅಂತಲೂ ಕೂಡ ಕರೀತಾರೆ ಯಾಕೆಂದರೆ ಆಫ್ರಿಕಾದಲ್ಲಿದ್ದಂಥ ಇಥೋಪಿಯಾ ಮೂಲದ್ದಾಗಿರೋದ್ರಿಂದ ಇದನ್ನ ಆಫ್ರಿಕನ್ ಮಿಲಿಟ್ ಅಂತಲೂ ಕೂಡ ಕರೀತಾರೆ ರಾಗಿ ಇದು ವಾರ್ಷಿಕ ಬೆಳೆ ಅಂತಲೇ ಹೇಳ್ತಾ ಇದೀವಿ ಫ್ರೆಂಡ್ಸ್ ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳಲ್ಲಿ ಬೆಳೀತಕ್ಕಂತಹ ಒಂದು ಧಾನ್ಯ ಹಾಗೆಯೇ ಇದು ಭಾರತದಲ್ಲಿ ಎಲ್ಲೆಲ್ಲಿ ರಾಗಿ ಉತ್ಪಾದನೆಯನ್ನ ಮಾಡ್ತಾರೆ ಅಂತಂದರೆ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಆಂಧ್ರ ಮತ್ತು ಬಿಹಾರ್ನಲ್ಲಿ ಈ ರಾಗಿಯನ್ನು ಉತ್ಪಾದನೆ ಮಾಡ್ತಾರೆ ಹಾಗೆಯೇ ಸಾಕಷ್ಟು ರಾಗಿಯ ಒಂದು ಹೈಬ್ರಿಡ್ ತಳಿಗಳು ಯಾವುವು ಅಂತಂದರೆ ಇಂಡಾಫ್ ಒನ್ ತ್ರೀ ಫೈವ್ ಇಂಡಾಫ್ ತಳಿ ಈ ಇಂಡಾಫ್ ತಳಿ ಅಂತಂದರೆ ಭಾರತ ಮತ್ತು ಆಫ್ರಿಕಾದ ಒಂದು ಮಿಶ್ರಣ ತಳಿಯೇ ಈ ಇಂಡಾಫ್ ತಳಿ ಹಾಗೆಯೇ ಅರುಣ ಉದಯ ಮತ್ತು ಅನ್ನಪೂರ್ಣ ಇವು ಹೈಬ್ರಿಡ್ ರಾಗಿಯ ಒಂದು ತಳಿಗಳು ನೆಕ್ಸ್ಟ್ ಮುಂದೆ ಹೋಗೋಣ ಈಗ ನಾವು ತೊಗರಿ ಸಾಮಾನ್ಯವಾಗಿ ತೊಗರಿ ತಮ್ಗೆಲ್ಲರಿಗೂ ಗೊತ್ತು ಈ ತೊಗರಿಯನ್ನು ಎಲ್ಲಿ ಬೆಳಿತಾರೆ ಹಾಗೇನೆ ಇದು ದ್ವಿದಳದ ಹನ್ನೂ ಕೂಡ ಹೌದು ಪಿ ಪಿ ಅಂತೇಳಿ ಹೇಳ್ತಾ ಇದೀವಿ ಇದರ ಒಂದು ವೈಜ್ಞಾನಿಕ ಹೆಸರು ಏನಪ್ಪಾ ಅಂದ್ರೆ ಖಜಾನುಸ್ ಅಂತೇಳಿ ಭಾರತದಲ್ಲಿ ತೊಗರಿಯನ್ನು ಎಲ್ಲೆಲ್ಲಿ ಉತ್ಪಾದನೆ ಮಾಡ್ತಾರೆ ಅಂದ್ರೆ ಮಹಾರಾಷ್ಟ್ರ ಉತ್ತರ ಪ್ರದೇಶ್ ಕರ್ನಾಟಕ ಮಧ್ಯಪ್ರದೇಶ ಗುಜರಾತ್ ಹಾಗೆಯೇ ಇದೊಂದು ಉಷ್ಣ ವಲಯದ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಸಾಕಷ್ಟು ಕಪ್ಪು ಮಣ್ಣು ಕಪ್ಪು ಮಣ್ಣು ಹೊಂದಿರತಕ್ಕಂತಹ ಗುಲ್ಬರ್ಗ ಬೀದರ್ ಮತ್ತು ಬಿಜಾಪುರ್ ಜಿಲ್ಲೆಗಳಲ್ಲಿ ಇದನ್ನು ಹೆಚ್ಚು ಬೆಳೆಯಲಾಗುತ್ತೆ ಇದರ ಒಂದು ವೈಜ್ಞಾನಿಕ ಹೆಸರೇನು ಖಜಾನುಸ್ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನಾವು ಹೋಗೋಣ ಮುಂದಿನ ಒಂದು ಬೆಳೆಗೆ ಕಬ್ಬಿನ ಬೆಳೆಗೆ ಹೋಗೋಣ ಸೊ ಈ ಒಂದು ಕಬ್ಬಿನ ವೈಜ್ಞಾನಿಕ ಹೆಸರು ಏನಪ್ಪ ಅಂದರೆ ಸಖ್ಯಾರಮ್ ಅಫಿಸಿನೇರಮ್ ಅಂತೇಳಿ ಶುಗರ್ ಕೇನ್ ಅಂತೇಳಿ ಕರಿತೀವಿ ಸೊ ಇದು ಒಂದು ಪೊಯಸಿ ಅಂತಕ್ಕಂಥ ಒಂದು ಹುಲ್ಲಿನ ಜಾತಿಗೆ ಸೇರಿದಂಥ ಸಸ್ಯ ಈ ಬೆಳೆನೂ ಕೂಡ ವಾರ್ಷಿಕ ಬೆಳೆ ಅಂತೇಳಿ ಹೇಳ್ತಾ ಇದ್ದೀವಿ ಈ ಉತ್ತರ ಪ್ರದೇಶ ಏನಿದೆ ಅಲ್ಲ ಈ ಉತ್ತರ ಪ್ರದೇಶ ಕಬ್ಬಿನ ಕ್ಷೇತ್ರ ಮತ್ತು ಉತ್ಪಾದನೆಯಲ್ಲಿ ಎರಡರಲ್ಲೂ ಕೂಡ ಪ್ರಥಮ ಸ್ಥಾನವನ್ನ ಇದು ದೇಶದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ ಇದೊಂದು ನೀರಾವರಿ ಬೆಳೆ ಅಂತಾನೆ ಹೇಳ್ತಾ ಇದ್ದೀವಿ ಹಾಗೆಯೇ ಪ್ರಸ್ತುತವಾಗಿ ನೂರ ಹತ್ತು ದೇಶಗಳಲ್ಲಿ ಈ ಕಬ್ಬನ್ನ ಬೆಳೀತಾ ಇದ್ದಾರೆ ನೆಕ್ಸ್ಟ್ ಏನಪ್ಪ ಅಂದರೆ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಕಬ್ಬನ್ನು ಬೆಳಿತಾರೆ ಅಂದರೆ ಬ್ರೆಜಿಲ್ ಭಾರತ ಚೀನಾ ಥೈಲ್ಯಾಂಡ್ ಪಾಕಿಸ್ತಾನ್ ಮೆಕ್ಸಿಕೋ ಇಷ್ಟು ದೇಶಗಳಲ್ಲಿ ಬೆಳೀತಾ ಇದ್ದಾರೆ ಹಾಗೆಯೇ ಭಾರತದಲ್ಲಿ ಕಬ್ಬಿನ ಉತ್ಪಾದನೆ ಎಲ್ಲೆಲ್ಲಿ ಬೆಳೀತಾರೆ ಅಂದರೆ ಉತ್ತರ ಪ್ರದೇಶ ಮೊದಲ ಸ್ಥಾನ ಅಂತ ಹೇಳಿದ್ವಿ ಹಾಗೆಯೇ ಮಹಾರಾಷ್ಟ್ರ ತಮಿಳ್ನಾಡು ಕರ್ನಾಟಕ ಆಂಧ್ರ ಈ ಇಷ್ಟು ಒಂದು ರಾಜ್ಯಗಳಲ್ಲಿ ಬೆಳೀತಾರೆ ಮತ್ತು ಭಾರತೀಯ ಕಬ್ಬು ಸಂಶೋಧನಾ ಸಂಸ್ಥೆನೂ ಕೂಡ ಇದೆ ಐ ಐ ಎಸ್ ಆರ್ ಅಂತೇಳಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಶುಗರ್ ಕೇನ್ ರಿಸರ್ಚ್ ಅಂತೇಳಿ ಇದರ ಒಂದು ಕೇಂದ್ರ ಕಚೇರಿಯನ್ನು ಉತ್ತರ ಪ್ರದೇಶದ ಲಖನೋದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇದಿಷ್ಟು ಕಬ್ಬಿನ ಒಂದು ಮಾಹಿತಿ ಹಾಗೆಯೇ ಮುಂದೆ ನಾವು ಕಾಟನ್ ಅಂದರೆ ಹತ್ತಿ ಸೊ ಈ ಹತ್ತಿ ಭಾಳನೆ ಇಂಪಾರ್ಟೆಂಟು ಬಹಳನೇ ಒಂದು ವ್ಯವಹಾರಿಕ ಬೆಳೆ ವಾಣಿಜ್ಯ ಬೆಳೆ ಅಂತಲೇ ಹೇಳ್ತಾ ಇದ್ದೀವಿ ನೋಡೋಣ ಹತ್ತಿಯ ಒಂದು ವೈಜ್ಞಾನಿಕ ಹೆಸರು ಗಾಸಿಪಿಯಂ ಪಿಯಂ ಅಂತೇಳಿ ಇದನ್ನ ಬಿಳಿಯ ಚಿನ್ನ ಅಂತನೂ ಕೂಡ ಕರೀತಾರೆ ಈ ಹತ್ತಿ ಬೆಳೆಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಮಣ್ಣು ಕಪ್ಪು ಮಣ್ಣು ಹೆಚ್ಚು ಸೂಕ್ತ ಆದರೆ ಮೆಕ್ಕಲ್ ಮಣ್ಣಲ್ಲೂ ಕೂಡ ಈಗ ಹೆಚ್ಚು ಬೆಳೀತಾ ಇದ್ದಾರೆ ಹಾಗೆಯೇ ಹತ್ತಿ ಬೆಳೆಯು ಒಂದು ಭಾರತದ ಪ್ರಮುಖ ವಾಣಿಜ್ಯ ಮತ್ತು ನಾರು ಬೆಳೆ ಅಂತೇಳಿ ಹೇಳ್ತಾ ಇದ್ದೀವಿ ಸುಮಾರು ಇದಕ್ಕೆ ಐವತ್ತರಿಂದ ನೂರು ಸೆಂಟಿಮೀಟರ್ನಷ್ಟು ಮಳೆ ಇದ್ರೆ ಸಾಕು ಹಾಗೆಯೇ ಗುಜರಾತ್ ಹತ್ತಿ ಬೆಳೆದರಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ ಮಹಾರಾಷ್ಟ್ರ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ನೆಕ್ಸ್ಟು ಪ್ರಪಂಚದ ಒಂದು ಹತ್ತಿ ಉತ್ಪಾದನೆಯಲ್ಲಿ ಚೀನಾ ಭಾರತ ಅಮೇರಿಕ ಈ ಮೂರು ರಾಷ್ಟ್ರಗಳು ಮುಂಚೂಣಿಯಲ್ಲಿದ್ದಾವೆ ಆಮೇಲೆ ಭಾರತದಲ್ಲಿ ಹತ್ತಿ ಉತ್ಪಾದನೆ ಎಲ್ಲೆಲ್ಲಿ ಮಾಡ್ತಾರೆ ಅಂದರೆ ಗುಜರಾತ್ ಮಹಾರಾಷ್ಟ್ರ ಆಂಧ್ರ ಕರ್ನಾಟಕ ಇಷ್ಟು ರಾಜ್ಯಗಳಲ್ಲಿ ಹತ್ತಿಯನ್ನು ಉತ್ಪಾದನೆ ಮಾಡ್ತಾರೆ ಇದಕ್ಕೆ ಒಂದು ಉಷ್ಣ ವಲಯದ ಬೆಳೆ ಅಂತೇಳಿ ಹೇಳ್ತಾ ಇದ್ದೀವಿ ಇದಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಡಿಗ್ರಿ ಉಷ್ಣಾಂಶದ ಅವಶ್ಯಕತೆ ಇದೆ ಹಾಗೆಯೇ ಈ ಹತ್ತಿಯ ತಳಿಗಳು ಅಂದರೆ ಡಿ ಸಿ ಎಚ್ ವರಲಕ್ಷ್ಮಿ ಹಾಗೆಯೇ ಲಕ್ಷ್ಮಿ ಈ ಒಂದು ತಳಿಗಳು ಹತ್ತಿಯ ಒಂದು ಪ್ರಮುಖ ತಳಿಗಳಾಗಿದ್ದಾವೆ ಇದ್ರ ಜೊತೆಗೆ ಸಿಲ್ವರ್ ಫೈಬರ್ ರೆವಲ್ಯೂಷನ್ ಅಂತೇಳಿ ಆಗುತ್ತೆ ಬೆಳ್ಳಿನಾರಿನ ಕ್ರಾಂತಿ ಅಂತೇಳಿ ಸೊ ಇದನ್ನು ಹತ್ತಿ ಉತ್ಪಾದನೆಯನ್ನು ಹೆಚ್ಚಳವನ್ನು ಮಾಡೋದಕ್ಕೋಸ್ಕರ ಈ ಬೆಳ್ಳಿನ ಒಂದು ಬೆಳ್ಳಿನಾರಿನ ಕ್ರಾಂತಿ ಅಂತೇಳಿ ಇದನ್ನು ಕರೀತಾರೆ ಮಹಾರಾಷ್ಟ್ರದ ಮುಂಬೈಯನ್ನು ಭಾರತ ಮ್ಯಾಂಚೆಸ್ಟರ್ ಅಂತ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತೇಳಿ ದಾವಣಗೆರೆಯನ್ನು ಕರೆಯಲಾಗುತ್ತೆ ಹಾಗೇನೆ ದಕ್ಷಿಣ ಭಾರತ ಮ್ಯಾಂಚೆಸ್ಟರ್ ಅಂತೇಳಿ ಕೊಯಮತ್ತೂರನ್ನು ಕರೀತಾರೆ ಮುಂದಿನ ಒಂದು ವಿಶೇಷ ಸುದ್ದಿ ಹೋಗೋಣ ಸೆಣಬು ಸೊ ಜ್ಯೂಟ್ ಅಂತೇಳಿ ಹೇಳ್ತಾ ಇದ್ದೀವಿ ಈ ಸೆಣಬಿನ ಒಂದು ವೈಜ್ಞಾನಿಕ ಹೆಸರೇನಪ್ಪ ಅಂದರೆ ಕಾರ್ಕೋರಸ್ ಅಂತೇಳಿ ಹಾಗೇನೆ ಕಾರ್ಕೋರಸ್ ಕ್ಯಾಪ್ಸುಲಾರಿಸ್ ಹೇಳಿಬಿಟ್ಟು ಹಾಗೆಯೇ ಇದನ್ನು ಬೆಚ್ಚನೆ ಮತ್ತು ತೇವಾಂಶದ ವಾಯುಗುಣದಲ್ಲಿ ಹೆಚ್ಚು ಬೆಳೆಯಲಾಗ್ತದೆ ಸೆಣಬು ಬೆಳೆದಕ್ಕೆ ಇಪ್ಪತ್ನಾಲ್ಕರಿಂದ ಮೂವತ್ತೈದು ಡಿಗ್ರಿ ಉಷ್ಣಾಂಶ ಇದಕ್ಕೆ ಅವಶ್ಯಕವಾಗಿದೆ ಆಮೇಲೆ ಸುಮಾರು ನೂರ ಐವತ್ತು ಸೆಂಟಿಮೀಟರ್ನಷ್ಟು ಹೆಚ್ಚು ಒಂದು ವಾರ್ಷಿಕ ಮಳೆ ಬೇಕಾಗ್ತದೆ ಇದಕ್ಕೆ ಸೂಕ್ತವಾದಂತಹ ಮಣ್ಣು ಯಾವುದು ಅಂದರೆ ಮರಳು ಮಿಶ್ರಿತ ಜೇಡಿ ಮಣ್ಣು ಮತ್ತು ಮೆಕ್ಕಲು ಮಣ್ಣು ಹೆಚ್ಚು ಸೂಕ್ತ ಈ ಸೆಣಬನ್ನು ಚಿನ್ನದ ಎಳೆ ಅಂತಲೂ ಕೂಡ ಕರೀತಾರೆ ಹಾಗೆಯೇ ಪ್ರಪಂಚದಲ್ಲಿ ಸೆಣಬನ್ನು ಎಲ್ಲೆಲ್ಲಿ ಉತ್ಪಾದನೆ ಮಾಡ್ತಾರೆ ಅಂದರೆ ಭಾರತ ಬಾಂಗ್ಲಾದೇಶ ಚೀನಾ ಮಯನ್ಮಾರ್ ಉಜಕಿಸ್ತಾನ್ ಇಲ್ಲಿ ಇಷ್ಟು ಒಂದು ದೇಶಗಳಲ್ಲಿ ಬಾ ಸೆಣಬನ್ನು ಉತ್ಪಾದನೆ ಮಾಡ್ತಾರೆ ಅದೇ ರೀತಿಯಾಗಿ ಭಾರತದಲ್ಲಿ ಪಶ್ಚಿಮ ಬಂಗಾಳ ಬಿಹಾರ್ ಮತ್ತು ಅಸ್ಸಾಂ ಒಡಿಸ್ಸಾ ರಾಜ್ಯಗಳಲ್ಲಿ ಇದನ್ನು ಉತ್ಪಾದನೆ ಮಾಡ್ತಾರೆ ಹಾಗೆಯೇ ಸುವರ್ಣ ನಾರಿನ ಕ್ರಾಂತಿ ಆಗುತ್ತೆ ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಅಂತೇಳಿ ಇದು ಯಾಕಾಯಿತು ಅಂತಂದರೆ ಭಾರತದಲ್ಲಿ ಸೆಣಬನ್ನು ಚಿನ್ನದ ನಾರು ಅಂತೇಳಿ ಕರಿತಾ ಇದ್ರು ಕಾರಣ ಸೆಣಬಿನ ರಫ್ತುಗಳ ಮೂಲಕ ಅತೀ ಮುಖ್ಯವಾದಂತಹ ವಿದೇಶಿ ವಿನಿಮಯವನ್ನು ಗಳಿಸ್ತಾ ಇದ್ರು ಈ ಸೆಣಬಿನ ಮುಖಾಂತರ ಈ ಒಂದು ಸೆಣಬಿನ ಉತ್ಪಾದನೆಯಲ್ಲಾದಂತಹ ತೀವ್ರವಾದ ಹೆಚ್ಚಳವನ್ನು ಸುವರ್ಣ ನಾರಿನ ಕ್ರಾಂತಿ ಅಂತಲೇ ಕರಿತಾ ಇದ್ದೀವಿ ನೆಕ್ಸ್ಟ್ ಹೋಗೋಣ ಹೊಗೆಸೊಪ್ಪು ಟೊಬ್ಯಾಕೊ ಅಂತೇಳಿ ಹೇಳ್ತಾ ಇದ್ದೀವಿ ಇದರ ಒಂದು ವೈಜ್ಞಾನಿಕ ಹೆಸರು ನಿಕೋಶಿಯಾನ ಹೇಳ್ಬಿಟ್ಟು ಇದರ ಮೂಲ ಎಲ್ಲಿಂದು ಅಂತಂದರೆ ದಕ್ಷಿಣ ಆಫ್ರಿಕಾದ ಅಂಡೀಸ್ ಪರ್ವತದಲ್ಲಿ ದೊರೆತಂತಹ ಒಂದು ವಾಣಿಜ್ಯ ಬೆಳೆ ಇದು ಹಾಗೆಯೇ ಪ್ರಪಂಚದಲ್ಲಿ ಉತ್ಪಾದನೆ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಚೀನಾ ಬ್ರೆಜಿಲ್ ಭಾರತ ಅದೇ ರೀತಿಯಾಗಿ ಭಾರತದಲ್ಲಿ ಆಂಧ್ರ ಪ್ರದೇಶ್ ಗುಜರಾತ್ ಕರ್ನಾಟಕದಲ್ಲಿ ಈ ಒಂದು ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ ಸುಮಾರು ಇದು ಜೀನ್ ನಿಕೋಟ್ ಅಂತಕ್ಕಂಥವ್ರು ಫ್ರಾನ್ಸ್ಗೆ ಈ ಬೆಳೆಯನ್ನ ಪರಿಚಯ ಮಾಡ್ಕೊಡ್ತಾರೆ ಹಾಗೆಯೇ ಹದಿನೇಳನೇ ಶತಮಾನದಲ್ಲಿ ಪೋರ್ಚುಗೀಸರು ಏನು ನಮ್ಮ ಭಾರತಕ್ಕೆ ಬಂದು ಗೋವಾದಲ್ಲಿ ಇರ್ತಾರಲ್ಲ ಸೊ ಆ ಸಂದರ್ಭದಲ್ಲಿ ಈ ಹದಿನೇಳನೇ ಶತಮಾನದಲ್ಲಿ ಈ ಟೊಬ್ಯಾಕೋವನ್ನು ಪೋರ್ಚುಗೀಸರ್ ನಮಗೆ ಪರಿಚಯ ಮಾಡಿಕೊಡ್ತಾರೆ ನೆಕ್ಸ್ಟ್ ಇದಕ್ಕೆ ಒಂದು ಕೇಂದ್ರ ತಂಬಾಕು ಸಂಶೋಧನಾ ಸಂಸ್ಥೆ ಅಂತೇಳಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇದು ಇರ್ತಕ್ಕಂಥದ್ದು ಆಂಧ್ರ ಪ್ರದೇಶದ ರಾಜಮುಂಡ್ರಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಗೊತ್ತಾಯ್ತಾ ನೆಕ್ಸ್ಟ್ ಮುಂದೆ ಹೋಗೋಣ ಈಗ ಚಹಾದ ಒಂದು ಉತ್ಪಾದನೆ ಎಲ್ಲಾಗುತ್ತೆ ನೋಡೋಣ ಇದರ ಒಂದು ವೈಜ್ಞಾನಿಕ ಹೆಸರು ಚಹಾದ ವೈಜ್ಞಾನಿಕ ಹೆಸರು ಕೆಮೇಲಿಯಾ ತಿಯಾ ಅಂತ ಹೇಳ್ಬಿಟ್ಟು ಇದೊಂದು ಪಾನೀಯ ಬೆಳೆ ಅಂತೇಳಿ ಹೇಳ್ತಾ ಇದ್ದೀವಿ ಚಹಾವು ತಿಯನ್ ಅಂತಕ್ಕಂಥ ಒಂದು ಉತ್ತೇಜಕಾರಕವನ್ನು ಇದು ಒಳಗೊಂಡಿದೆ ಹಾಗೆಯೇ ಚಹಾದಲ್ಲಿ ಸಾಕಷ್ಟು ವಿಧಗಳನ್ನು ನೋಡ್ತಾ ಇದ್ವಿ ಪ್ರಮುಖವಾಗಿ ಆರು ವಿಧಗಳಿದಾವೆ ಕಪ್ಪು ಚಹಾ ಉಲ್ಲಾಂಗ ಚಹಾ ಬಿಳಿ ಚಹಾ ಹಸಿರು ಚಹಾ ಹಳದಿ ಚಹಾ ಪುಯಿರ್ ಚಳ ಚಹಾ ಅಂತೇಳ್ಬಿಟ್ಟು ಇಷ್ಟು ವಿಧವಾದಂತಹ ಚಹಾದ ವಿಧಗಳನ್ನು ನೋಡ್ತಾ ಇದ್ದೀವಿ ಹಾಗೆಯೇ ಪ್ರಪಂಚದಲ್ಲಿ ಟೀಯನ್ನು ಎಲ್ಲೆಲ್ಲಿ ಉತ್ಪಾದನೆ ಮಾಡ್ತಾರೆ ಅಂದರೆ ಚೀನಾ ಭಾರತ ಕೀನ್ಯಾ ಶ್ರೀಲಂಕಾ ಟರ್ಕಿ ಹಾಗೆಯೇ ಭಾರತದಲ್ಲಿ ಟೀ ಉತ್ಪಾದನೆ ಎಲ್ಲಿ ಯಥೇಚ್ಛವಾಗಿ ಮಾಡ್ತಾರೆ ಅಂದರೆ ಅಸ್ಸಾಂ ಪಶ್ಚಿಮ ಬಂಗಾಳ ಕೇರಳ ತಮಿಳುನಾಡು ಆಮೇಲೆ ಇಷ್ಟು ಒಂದು ರಾಜ್ಯಗಳಲ್ಲಿ ಕರೀತಾರೆ ಹಾಗೆಯೇ ಫ್ರೆಂಡ್ಸ್ ಚಹಾಗಳ ಚಾಂಪಿಯನ್ ಅಂತೇಳಿ ಡಾರ್ಜಿಲಿಂಗ್ ಪ್ರದೇಶವನ್ನು ಕರೀತಾರೆ ಇದಕ್ಕೆ ಸುಮಾರು ಇಪ್ಪತ್ತರಿಂದ ಇಪ್ಪ ಮೂವತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಬೇಕಾಗುತ್ತೆ ನೂರ ಐವತ್ತರಿಂದ ಎರಡು ನೂರು ಸೆಂಟಿಮೀಟರ್ನಷ್ಟು ವಾರ್ಷಿಕ ಮಳೆ ಬೇಕು ಮರದ ನೆರಳು ಕೂಡ ತುಂಬಾ ಅವಶ್ಯಕತೆ ಇದಕ್ಕೆ ಫಲವತ್ತಾದಂತಹ ಮಣ್ಣು ಬೇಕು ಹಾಗೆಯೇ ಕೊಳೆತಂತಹ ಜೈವಿಕಾಂಶವುಳ್ಳ ಒಂದು ಮಣ್ಣು ಮತ್ತು ಮಿಶ್ರಿತ ಜೇಡು ಮಣ್ಣು ಈ ಒಂದು ಬೆಳೆಗೆ ಅತ್ಯಂತ ಸಹಾಯಕಾರಿ ನೆಕ್ಸ್ಟ್ ನೋಡೋಣ ಈಗ ನಾವು ಕಾಫಿ ಉತ್ಪಾದನೆಗೆ ಹೋಗ್ತಾ ಇದ್ದೀವಿ ಸೊ ಕಾಫಿ ಒಂದು ವೈಜ್ಞಾನಿಕ ಹೆಸರೇನಪ್ಪ ಅಂತಂದರೆ ಕಾಫಿಯೇ ವೈಜ್ಞಾನಿಕ ಹೆಸರೇನಿದು ಕಾಫಿಯೇ ಅಂತೇಳಿ ಈ ಕಾಫಿಯು ಕೆಫೇನಾ ಎಂಬ ವಸ್ತುವನ್ನು ಒಳಗೊಂಡಿದೆ ನೋಡಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಇಂಥವೇ ಕೇಳೋದು ಕಾಫಿಯು ಕೆಫೇನಾ ಎಂಬ ವಸ್ತುವನ್ನು ಒಳಗೊಂಡಿದೆ ಇದರ ಮೂಲನೂ ಕೂಡ ಆಫ್ರಿಕಾದಲ್ಲಿ ಬರ್ತಕ್ಕಂಥ ಇಥೋಪಿಯಾ ಅಂತೇಳಿ ಹೇಳ್ತಾ ಇದ್ದೀವಿ ಸೊ ಈ ಕಾಫಿ ಬೆಳೆಯನ್ನು ಬೆಳೆಯೋದಕ್ಕೋಸ್ಕರ ಹೆಚ್ಚು ಜೈವಿಕಾಂಶ ಮತ್ತು ಸಾರಜನಕ ಕಾಫಿಯು ಗಿಡದ ಬೀಜದಿಂದ ತಯಾರಿಸ್ತಕ್ಕಂತಹ ಒಂದು ಪಾನೀಯ ಬೆಳೆ ಇದಕ್ಕೆ ಸುಮಾರು ನೂರ ಐವತ್ತರಿಂದ ಎರಡು ನೂರು ಸೆಂಟಿಮೀಟರ್ನಷ್ಟು ಮಳೆ ತುಂಬಾ ಅವಶ್ಯಕತೆ ಇದೆ ಕಾಫಿ ಬೆಳೆಯೋದಕ್ಕೆ ಹದಿನೈದು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಬೇಕಾಗುತ್ತೆ ಇದೊಂದು ಉಷ್ಣ ವಲಯದ ಬೆಳೆ ಅಂತಲೇ ಹೇಳ್ತಾ ಇದ್ದೀವಿ ಹಾಗೆಯೇ ಇದಕ್ಕೆ ಉಷ್ಣ ಮತ್ತು ಆರ್ಧ ವಾಯುಗುಣ ತುಂಬಾ ಅವಶ್ಯಕ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಕಾಫಿ ಉತ್ಪಾದನೆ ಮಾಡ್ತಾರೆ ಅಂದರೆ ಬ್ರೆಜಿಲ್ ವಿಯೆಟ್ನಾಂ ಕೊಲಂಬಿಯಾ ಇಂಡೋನೇಷ್ಯಾ ಇಥೋಪಿಯಾ ಭಾರತ ಹಾಗೇನೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಉತ್ಪಾದನೆ ಮಾಡ್ತಾರೆ ಅಂದರೆ ಕರ್ನಾಟಕ ಕೇರಳ ತಮಿಳುನಾಡು ಕಾಫಿಯಲ್ಲೂ ಕೂಡ ಸಾಕಷ್ಟು ವಿಧಗಳಿವೆ ಮೂರು ವಿಧಗಳನ್ನ ನೋಡ್ಬೋದು ಅದು ರೋಬಸ್ಟ ಕಾಫಿ ಅರೇಬಿಕಾ ಕಾಫಿ ಲೈಬರಿಕ ಕಾಫಿ ಈ ರೋಬಸ್ಟ ಕಾಫಿ ಅಂತಕ್ಕಂಥದ್ದು ಅತ್ಯಂತ ಕಡಿಮೆ ಗುಣಮಟ್ಟದ ಕಾಫಿ ಅರೇಬಿಕಾ ಕಾಫಿ ಇದು ಗುಣಮಟ್ಟದಲ್ಲಿ ಉತ್ತಮವಾದಂತಹ ದರ್ಜೆಯವನ್ನ ಹೊಂದಿರುತ್ತೆ ಹಾಗೆಯೇ ಲೈಬಿರಿಕಾ ಕಾಫಿ ಅಂತಕ್ಕಂಥದ್ದು ಬಲಿಷ್ಠವಾದಂಥ ಗಿಡ ಆಗಿದ್ದು ಹೆಚ್ಚು ಹಣ್ಣುಗಳನ್ನು ಹೊಂದುತ್ತೆ ದೇಶದಲ್ಲಿ ಇದು ಅತ್ಯಂತ ಕಡಿಮೆ ಪ್ರದೇಶವನ್ನು ಒಳಗೊಂಡಿದೆ ಹಾಗೆ ನಮ್ಮ ಭಾರತಕ್ಕೆ ಬಂದ್ವಿ ಅಂದರೆ ಬಾಬಾ ಬುಡನ್ ಎಂಬ ಮುಸ್ಲಿಂ ಗುರು ಏನು ಮಾಡ್ತಾನೆ ಅಂದರೆ ಯಮನ್ನಿಂದ ಯಮನ್ ದೇಶ ಇದೆಯಲ್ಲ ಸೊ ಆ ಯಮನ್ನಿಂದ ಕಾಫಿ ಬೀಜವನ್ನು ತಂದು ಕರ್ನಾಟಕದಲ್ಲಿರ್ತಕ್ಕಂಥ ಚಿಕ್ಕಮಂಗ್ಳೂರು ಜಿಲ್ಲೆಯ ಒಂದು ಬಾಬಾ ಬುಡನ್ ಗಿರಿಯಲ್ಲಿ ಕ್ರಿಸ್ತಿಕ ಹದಿನೇಳನೇ ಶತಮಾನದಲ್ಲಿ ಆ ಒಂದು ಬೀಜವನ್ನು ನೆಟ್ಟ ಅಂತೇಳಿ ನಮ್ಮಲ್ಲಿ ಒಂದು ಪ್ರತೀತಿ ಇದೆ ಹಾಗೆಯೇ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಎಂಥ ತಳಿ ಅಂದರೆ ಅರೇಬಿಕಾ ತಳಿ ಅಂದರೆ ಉತ್ತಮ ದರ್ಜೆಯ ಕಾಫಿ ನಮ್ಮಲ್ಲಿ ದೊರೆಯುತ್ತೆ ಹಾಗಾದರೆ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ಸಾಕಷ್ಟು ಬೆಳೆಗಳ ಒಂದು ವೈಜ್ಞಾನಿಕ ಹೆಸರುಗಳು ಅವುಗಳು ಬೆಳೀತಕ್ಕಂತಹ ಒಂದು ಸ್ಥಳಗಳು ಅವನ್ನೆಲ್ಲ ನಾವು ಈ ಒಂದು ವಿಡಿಯೋದಲ್ಲಿ ವಾಚ್ ಮಾಡಿದ್ದೇವೆ ಹೀಗೆ ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಶೇರ್ ಈಸ್ ಕೇರ್ ಅಂತೇಳಿ ಹೇಳ್ತಾರೆ ವಾ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್